ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಈ ಬಗ್ಗೆ ಬಿಜೆಪಿ ಷಡ್ಯಂತ್ರ ಅಂದರೆ ಸರ್ಕಾರ ಮಾತ್ರ ಕೋರ್ಟ್ ಆದೇಶ ಅಂತ ಹೇಳ್ತಾ ಇದೆ. ಹಾಗಾಗಿ ರಾಜಕೀಯ ನಾಯಕರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನೋಡಿ, ನಿಮಗೂ ತಿಳ್ಕೊಂಡಿದ್ದವರು ಇದು ಪೋಸ್ಕೋ ಆ್ಯಕ್ಟ್ ಏನಿದೆ, ಇದು ಪೋಸ್ಕೋ ಆ್ಯಕ್ಟ್ ಅತ್ಯಂತ ಗಂಭೀರವಾದಂಥ ಇದು ಕೇಂದ್ರ ಸರ್ಕಾರದ ಒಂದು ಕಾನೂನು ಮುಖಾಂತರ ತಂದಿರುವಂಥದ್ದು. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಏನಾದರೂ ಆರೋಪಗಳು ಕೇಳಿಬಂದರೆ ಅದಕ್ಕೆ ಪೋಸ್ಕೋ ಆ್ಯಕ್ಟು ತಿಳಿಸೋದು ಆಗ್ತದೆ. ಹೀಗಾಗಿ ಇದರಲ್ಲಿ ಯಾವ ಸರ್ಕಾರಗಳು ಕೂಡ ಯಾರೂ ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಲ್ಲ, ಯಾರನ್ನೂ ಯಾರೂ ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಲ್ಲ. ತಾವು ನೋಡಿದ್ರೆ ಈಗಾಗಲೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸ್ವಾಮಿಗಳ ನೋಡಿದಿರಿ. ಹೀಗಾಗಿ ಪೋಸ್ಕೋ ಆ್ಯಕ್ಟು ಇದನ್ನು ಇದು ತಂದೇ ಆದಂಥ ಕ್ರಮಗಳನ್ನ ಕೈಗೊಳ್ತದೆ. ಹೀಗಾಗಿ ಅವ್ರ ಮೇಲೆ ಇವತ್ತಿನ ದಿವಸ ನಾವು ಅಲ್ಲ, ಹೈಕೋರ್ಟ್ ಇವತ್ತಿನ ದಿವಸ ವಾರಂಟನ್ನು ಇವತ್ತಿನ ದಿವಸ ಅದು ಅವ್ರ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಮಾಜಿ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ದಾಖಲಾಗಿರುವ ದೂರಿಗೆ ಸಂಬಂಧಿಸಿದಂತೆ ಸರ್ಕಾರದ ನಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ನೋಡಿ, ಯಡಿಯೂರಪ್ಪನವರ ಮೇಲೆ ದೂರು ದಾಖಲಾಗಿದ್ದು 14/3/2024 ಅಂದರೆ March 14 ಪ್ರಕರಣ ನಡೆದಿದೆ ಅಂತ ಅವರು ಆರೋಪ ಮಾಡಿರೋದು 2/2/2024 ಅಂದರೆ February 2. ಇದಕ್ಕೆ ಸಂಬಂಧಪಟ್ಟಂತೆ COD ಮುಂದೆ 12/4/2024 ಮಾನ್ಯ ಯಡಿಯೂರಪ್ಪನವರು COD ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಮುಂದೆ ಮಧ್ಯದಲ್ಲಿ ನ್ಯಾಯಾಲಯಕ್ಕೆ ಹೋದರು, ನ್ಯಾಯಾಲಯ NWA ವಾರಂಟ್ ಇಶ್ಯೂ ಮಾಡಿರೋದು, ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಉಚ್ಚ ನ್ಯಾಯಾಲಯದ ಮುಂದೆ ಮೊಕದ್ದಮೆ ಬರ್ತಾ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ತೀರ್ಪನ್ನು ನಾವು ಗೌರವಿಸ್ತೇವೆ. ಆದರೆ ಈಗ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇದನ್ನು ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದೆ. ರಾಜಕೀಯ ಕಾರಣಕ್ಕೆ ಇದನ್ನು ಬಳಕೆ ಮಾಡ್ತಾ ಇದೆ ಎನ್ನುವಂಥ ಅನುಮಾನ ನಮಗೆ ವ್ಯಕ್ತ ಆಗಿದೆ. ಹಾಗಿಲ್ಲದೆ ಇದ್ರೆ 3 ಇಲ್ಲ ಆ ಸಂದರ್ಭದಲ್ಲಿ ಇಲ್ಲದ ಜೀವ ಈಗ ಯಾಕೆ ಬಂತು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.